ಮನೆಯಲ್ಲಿ ಯಾರೋ ಗೂಂಡಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ. ಈ ವಿಷಯ ನನಗೆ ಮಾತ್ರ ಹೇಳಿ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ದೊಡ್ಡಪ್ಪ ಅಪ್ಪಂಗೆ ಏನಾಯ್ತು? ಗೊತ್ತಿಲ್ಲ ಕಣು, ರೋಡಲ್ಲಿ ಬಿದ್ದಿದ್ದ, ತಲೆಗೆ ನೋಡ್ರೆ ಪೆಟ್ ಮಾಡ್ಕೊಂಡು ರಕ್ತ ಬರ್ತಾ ಇತ್ತು. ಬ್ಯಾಂಡೇಜ್ ಮಾಡ್ಕೊಂಡು ಕರ್ಕೊಂಡ್ಬಂದ್ವಿ. ಆಮೇಲೆ ಅಪ್ಪಂಗೆ ಯಾರಿಗೆ ಮಾಡಿದ್ದು? ಯಾವ ಊರ್ನವರು? ಅದು ನಮ್ಮೂರ್ನವ್ರೆ. ಪೆದ್ ಪೆದ್ದಾಗಿ ಮಾತಾಡ್ಕೊಂಡು ತುಂಬಾ ಒಳ್ಳೆ ತರ ಆಗ್ತಾಳೆ. ನಮ್ಮಪ್ಪಂಗೆ ಈಗಾಗಕ್ಕೆ ಇವಳೇ ಕಾರಣ. ಕಿಟ, ನಿಂಗೆ ಯಾಕೆ ಬೇಕಿತ್ತಿದಲ್ಲ? ಮೊದಲೇ ನಮ್ಮ ಹಣೆ ಬರೀ ಸರಿ ಇಲ್ಲ, ಇಷ್ಟೆಲ್ಲ ಅನಾಹುತ ಅನುಭವಿಸ್ತಾ ಇದ್ದೀವಿ, ಮತ್ತೆ ಇದನ್ನ ನಮ್ಮ ತಲೆಗೆ ತಂದ್ಬಿಟ್ಟಿಯಲ್ಲೇ. ನಿಮ್ಮಿಂದ ಏನು ಆಗಿಲ್ಲ ಅಮ್ಮ. ಯಾರಿಂದಾದ್ರೆ ಏನು ಅನುಭವಿಸ್ತಾ ಇರೋದು? ನಮ್ಮಪ್ಪ ಅಲ್ವಾ? ನಿನ್ನಿಂದ ಇಷ್ಟೆಲ್ಲ ಅನ್ನಿಸ್ಕೋಬೇಕಾಗಿತ್ತೇನೆ ಗೀತಾ? ನಾನು ಇಂಥ ಮಾತನ್ನೆಲ್ಲ ಕೇಳಿದ್ಮೇಲೂ ತಲೆ ಎತ್ಕೊಂಡು ಇಲ್ಲೇ ಇರೋಕ್ಕಾಗತ್ತಾ? ಗಿರಿಜಮ್ಮ, ಆಗಿದ್ದಾಗೋಯ್ತು, ಸಣ್ಣದ್ರಲ್ಲೇ ಆಯ್ತಲ್ಲ ಅಂತ ಸಮಾಧಾನ ಪಟ್ಕೊಳ್ಳಿ. ಆಗಿರೋ ಒಂದ್ ತಪ್ಪನ್ನೇ ನಮ್ ಕೈಯಲ್ಲಿ ಸರಿಪಡಿಸ್ಕೊಳಕ್ ಆಗ್ತಾ ಇಲ್ಲ. ಮೇಲಿಂದ ಮೇಲೆ ಹೀಗೆ ಏಟ್ ಬೀಳ್ತಾ ಇದ್ರೆ ಹೇಗಪ್ಪ ಸಹಿಸ್ಕೊಂಡಿರೋದು? ಇನ್ನು ನಮ್ ಕೈಯಲ್ಲಿರಕ್ಕಾಗಲ್ಲ. ಏನೋ ಒಂದು ಆಶ್ರಯ ಅಂತ ಸಿಕ್ತು, ಕಷ್ಟನೋ ಸುಖನೋ ಇಲ್ಲೇ ಇದ್ದು ಹೋಮ ಮುಗಿಸಿ ನಮ್ಮ ಮನೆಗೆ ಹೋಗೋಣ ಅನ್ಕೊಂಡಿದ್ವಿ. ಈಗ ಅದಕ್ಕೂ ತಡೆ ಬಿತ್ತು. ಇಲ್ಲಮ್ಮ, ನೀನ್ ಹಂಗ ಅನ್ಕೋಬೇಡ. ಈ ತಪ್ಪೆಲ್ಲ ನಿನ್ನಿಂದ ಅಲ್ಲ ಆಗಿದ್ದು, ನನ್ನಿಂದ ಆಗಿದ್ದು. ಇದನ್ನ ನಾನು ಒತ್ಕೋತೀನಿ. ಹ್ಮ್, ಒತ್ಕೋ ಒತ್ಕೋ. ಬೆಳ್ದಿದ್ಯಲ್ಲ ಪರ್ವತ ತರ. ಲಕ್ಕಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ. ನಮ್ಮಿಂದ ನಿಮ್ಗೆಲ್ಲ ಬರೀ ದುಃಖನೇ ಆಗ್ತಾ ಇದೆ. ಇನ್ಯಾವತ್ತು ಹೀಗೆಲ್ಲ ಆಗದೆ ಇದ್ದಾಗ ನಾನು ನೋಡ್ಕೋತೀನಿ. ನಾನು ಅಲ್ಲಿಂದ ಹೊರಟೋಗ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡು. ನಾನಿಲ್ಲಿದ್ದೇನೆ ಮಾಡ್ಲಿ? ಮಂಗಳ ಸಿನಂಗಿ ಇಲ್ಲಿ ಮನೆ ಇದೆ, ಸೀನಂಗಿ ಮನೇಲಿ ಕೆಲ್ಸ ಇದೆ, ನಿಧಿ ಇದೆ ಊರಲ್ಲಿ ಸ್ಕೂಲಿಗೆ ಸೇರ್ಕೊಂಡಿದ್ದಾನೆ. ನನಗೆ ಯಾರು ಹಂಗೂ ಇಲ್ವಲ್ಲ. ನಾನು ಸುಬ್ಬ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅಮ್ಮ ಮಾತಾಡ್ಬೇಡ ನೀನು. ನೀವಾದ್ರೂ ಅಮ್ಮಂಗ್ ಹೇಳಿ. ಗಿರಿಜಮ್ಮ, ನರಸಿಂಹ ಸ್ವಲ್ಪ ಸುಧಾರಿಸ್ಕೊಳ್ಳಿ, ಅವನಿಗೆ ಹೇಳದೆ ಹೋಗೋದ್ ಬೇಡ. ನರಸಿಂಹನ ಹತ್ರ ಮಾತಾಡೋ ಯಾವ ಯೋಗ್ಯತೆನೂ ನನ್ಗಿಲ್ಲ. ನಮ್ಮಿಂದ ಅವನ್ ಜೀವಕ್ಕೆ ಕಂಟಕ ಬಂದ್ಬಿಟ್ಟಿದೆ. ಯಾವ ಮುಖ ಹೊತ್ಕೊಂಡು ನಾನು ಅವನ ಹತ್ರ ಮಾತಾಡ್ಲಿ? ದಯವಿಟ್ಟು ನನ್ನನ್ನು ತಡಿಬೇಡಿ.
ಇನ್ಸ್ಪೆಕ್ಟರ್, ಆ ಗೂಂಡಗಳೆಲ್ಲರೂ ಸಿಕ್ಕಿದ್ರೆ ನಮಗೆ ವಿಷಯ ತಿಳಿಸಿ. ನಾನು ಚಿಕ್ಕಪ್ಪನ ಕರ್ಕೊಂಡು ಸ್ಟೇಷನಿಗೆ ಬರ್ತೀನಿ, ಅವಾಗ ನೀವು ಚಿಕ್ಕಪ್ಪನ ಹತ್ರ ಸ್ಟೇಟ್ಮೆಂಟ್ ತಗೋಬೋದು. ಸರಿ ಇನ್ಸ್ಪೆಕ್ಟರ್. ಹಾಗೆಯೇ ಚಿಕ್ಕಪ್ಪ ಹುಷಾರಾಗೋದಾರನ್ನು ಲೇಟ್ ಆದರೆ ನೀವೇ ಮನೆ ಹತ್ರ ಬಂದು ಸ್ಟೇಟ್ಮೆಂಟ್ ತಗೋತೀರಾ? ಓಕೆ ಇನ್ಸ್ಪೆಕ್ಟರ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಆ ಗೂಂಡ ನನ್ನ ಮಕ್ಕಳು ಎಲ್ಲ ಎದುರು ಹಿಡ್ದಾಗ್ತಾರಂತ ಇನ್ಸ್ಪೆಕ್ಟರು. ಪಿಂಕಿ ಅವರೇ, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ, ಚಿಕ್ಕಪ್ಪನ ಹುಷಾರಾಗಿ ನೋಡ್ಕೊಳ್ಳಿ. ಸರಿ ರೀ. ಹುಷಾರು. ಮಗನ್ನ ಚಾಂಪಿಯನ್ ಮಾಡಿದ್ರಿ, ಅಣ್ಣನ ಮಗನ್ನ ಮೂಲೆಗೆ ಸೇರಿಸಿದ್ರಿ, ನಿಮ್ಮನ್ನು ಹುಷಾರಾಗಿ ಹೋಗ್ಬಿಡ್ತೀನಾ? ನರಳ ಹಾಗ್ ಮಾಡ್ತೀನಿ. ಏನ್ ಮಾಡ್ತಾ ಇದೀರ ಅದಕ್ಕೆ? ಲಕ್ಕಿ ಅವ್ರೆ ನೋಡಿ, ಮಾವಂಗೆ ಎಷ್ಟೊಂದು ಏಟ್ ಆಗಿದೆ, ಅದಕ್ಕೆ ಬಿಸ್ನೆಸ್ ಶಾಖ ಕೊಡ್ಬೇಕಂತ ನೋಡ್ತಿದ್ದೆ. ನೋಡಿ ಲಕ್ಕಿ ಅವ್ರೆ ಹೇ ಹೊಡೆದಿದ್ದಾರೆ, ಅವ್ರ ಕೈ ಸೇದ್ ಹೋಗ, ತಲೆಗೆ ತುಂಬಾ ಪೆಟ್ ಬಿದ್ದಿದೆ, ಅದಕ್ಕೆ ಬಿಸ್ನೆಸ್ ಶಾಖ ಕೊಡ್ಬೇಕು ಅಂತ ನೋಡ್ತಿದ್ದೆ. ಥ್ಯಾಂಕ್ಸ್ ಅದಕ್ಕೆ, ಅಪ್ಪನ ಬಗ್ಗೆ ಎಷ್ಟು ಕೇರ್ ತಗೋತಾ ಇದ್ದೀರಾ. ನೋಡಿ ಈ ಹೊತ್ತಲ್ಲೇ ಅಮ್ಮ ಇಲ್ಲ, ಅವ್ರು ಗೊತ್ತಾದ್ರೆ ಓಡೋಡ್ ಬರ್ತಾರೆ. ಅಯ್ಯೋ ಅಮ್ಮಂಗೆ ಹೇಳ್ಬೇಡಿ ಲಕ್ಕಿ ಅವ್ರೆ, ಮಾವನ್ ನೋಡ್ಕೊಳ್ಳೋದಿಕ್ಕೆ ನಾವೆಲ್ಲರೂ ಇದ್ದೀವಲ್ವಾ. ಪಾಪ ಅತ್ತೆ ಅಪರೂಪಕ್ಕೆ ಅವ್ರ ಮನೆಗೆ ಹೋಗಿದ್ದಾರೆ, ಈ ವಿಷಯ ಗೊತ್ತಾದ್ರೆ ತುಂಬಾ ಗಾಬರಿ ಆಗ್ತಾರೆ. ಮಾಡ್ಬಿಟ್ಟಿದ್ಯಾ? ಇದ್ರ ಬಗ್ಗೆ ಎರಡನೇ ಮಾತು ಬೇಡ ಅಂತ ಹೇಳಿದ್ನಲ್ಲಪ್ಪ. ಏನ್ ನಡೀತಾ ಇದೆ ಇಲ್ಲಿ? ನೀವೇ ನಿರ್ಧಾರ ಮಾಡ್ಬಿಟ್ಟಿದ್ದೀರಾ, ನನ್ಗೊಂದು ಮಾತು ಕೇಳ್ಬೇಕು ಅಂತ ಇಲ್ವಾ? ಅತ್ತೆ ಏನು ಅಂತ ಹೇಳಿ ರೀ, ನೀವಾದ್ರೂ ಹೇಳ್ರಿ. ಸುಬ್ಬ ಅಮ್ಮ ಎಳಂದೂರ್ ಮನೆಗೆ ವಾಪಸ್ ಹೋಗ್ತಿದ್ದಾರೆ. ಯಾಕೆ, ಯಾಕೆ ವಾಪಸ್ ಹೋಗ್ಬೇಕು? ನೋಡೆ, ಆ ಮನೇನ ಹಾಳು ಬಿಡಕ್ಕಾಗಲ್ಲ, ಈಗಾಗ್ಲೇ ಗುಂಡಾಗಳು ಬಂದಿದ್ರು ಅಂತ ಹೇಳ್ತಿದ್ರಿ. ನೋಡು, ಇರೋ ಚೂರು ಪಾರು ಕದ್ಕೊಂಡಿದ್ರೆ ನಾನೇನೇ ಮಾಡ್ಲಿ, ಅದಕ್ಕೆ ನಾ ಅಲ್ಲೇ ಇರ್ತೀನಿ, ಅದನ್ನ ಕಾಯ್ಕೊಂಡಿರ್ತೀನಿ. ಅಂದ್ರೆ ನಮ್ಮನ್ ಬೇರೆ ಮಾಡ್ತಿದ್ದೀರಾ? ಚೆನ್ನಾಗಿದೆ ಅತ್ತೆ, ಊರಲ್ಲೆಲ್ಲ ಸೇರ್ಕೊಂಡು ಅತ್ತೆ ನಮ್ಮ ಇದನ್ನ ಮನೆಯಿಂದ ಆಚೆ ಹಾಕಿದ್ಲು ಅಂತ ನಾನ್ ಬಯಸ್ಕೊಳಕ್ಕಲ್ವಾ? ನಿನ್ನನ್ ಯಾಕೆ ಅಂತಾರೆ, ಹೇಗಿದ್ರು ನೀನ್ ತಾನೇ ಇಲ್ಲಿರೋದು. ಓ ಹಾಗಾದ್ರೆ ಗಂಡನ ಮಗನ ಕರ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಹೋದ್ಲು ಅಂತಾರೆ, ಹೇಗಿದ್ರು ಅನ್ನಿಸ್ಕೊಳ್ಳೋದು ನಾನೇ. ಹಾಗೆಲ್ಲ ಏನು ಆಗಲ್ಲ ಕಣೆ, ನಾನೇನು ಹೋಗಿ ಊರೆಲ್ಲ ಹೇಳ್ಕೊಂಡ್ ಬರ್ತೀನ, ನನ್ನ ಸೊಸೆ ಹೀಗ್ ಮಾಡಿದ್ಲು, ಹಾಗಂದ್ಲು, ಈಗಂದ್ಲು ಅಂತ. ಏನ್ ಲಕ್ಕಿ ಅವ್ರೆ, ನಿಮ್ ಜೀವನ ಹೀಗಾಗೋಯ್ತು, ಒಂದಲ್ಲ ಒಂದ್ ತೊಂದ್ರೆ ಆಗ್ತಾನೆ ಇದೆ, ಕಟ್ಕೊಂಡವಳಿಂದ ಸುಖ ಅಂತೂ ಇಲ್ಲ. ಪಾಪ ಇಷ್ಟಿನ ನಿಮಗ್ ಮಾತ್ರ ತೊಂದ್ರೆ ಆಗ್ತಿತ್ತು, ಆದ್ರೆ ಈಗ ನೀವ್ ಇಷ್ಟಪಡೋರು ಎಲ್ಲ ತೊಂದ್ರೆ ಆಗ್ತಿದೆ. ಮಾವಂಗಿವತ್ ಹೀಗಾಗಿದೆ, ಇನ್ನು ನಾಳೆ ಅತ್ತೆಗೆ ಏನಾಗುತ್ತೋ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಲಕ್ಕಿ ಅವ್ರೆ. ಹ್ಞೂ
ಎಷ್ಟು ಹೇಳಿದ್ರು ಅಮ್ಮ ನನ್ನ ಮಾತೆ ಕೇಳಿಲ್ಲ, ಹೊರಟೋದ್ರು. ನನ್ನ ಮಾವನ್ ನೋಡ್ಕೋತೀನಿ, ನೀವು ಬೇಕಾದ್ರೆ ಹೋಗಿರಿ. ನಿನ್ನ ಕೆಲಸನ ನೀ ನೋಡ್ಕೋ, ನಮ್ಮಪ್ಪನ ನಾನು ನೋಡ್ಕೋತೇನೆ. ಹೊರಡು. ಆದ್ರೆ ಮಾವಂಗ್ ಬಿಸಿನೀರು. ಅದಕ್ಕೆ ಪಿಂಕಿ ಅತ್ತಿಗೆ ಇದ್ದಾರೆ. ನನ್ನಿಂದ ಆಗಿರೋ ತಪ್ಪು ನಾನೇ ಸರಿ ಮಾಡ್ತೇನೆ ಬಿಡಿ. ಬೇಕಾಗಿಲ್ಲ. ಪಿಂಕಿ ಅತ್ತಿಗೆ ಎಲ್ಲ ನೋಡ್ಕೋತಾರೆ. ಔಟ್. ನಾನು ಏನ್ ಮಾಡಿದೀನಿ ಅಂತ ನೀವು ಹೋಗಿ ಹೇಳ್ಕೊಂಡ್ ಬರ್ತೀರಾ? ಚೆನ್ನಾಗಿದೆ ಅತ್ತೆ, ನೀವ್ ಹೇಳ್ತಿರೋದ್ ನೋಡಿದ್ರೆ ನಾನೇ ನಿಮ್ಮನ್ನ ಮನೆಯಿಂದ ಆಚೆ ಹಾಕ್ತಿದ್ದೀನಿ ಅನ್ನೋ ಹಾಗಿದೆ. ಅಯ್ಯೋ, ಹಾಗೆಲ್ಲ ಏನು ಇಲ್ವೆ. ನಾನು ಆವಾಗವಾಗ ಇಲ್ಲಿಗೆ ಬರ್ತಾ ಇರ್ತೀನಿ, ನೀವು ಆವಾಗವಾಗ ಅಲ್ಲಿಗೆ ಬರ್ತಾ ಇರಿ. ಈಗ ನನ್ನನ್ನು ತಡಿಬೇಡಿ ಅಷ್ಟೇ. ಏನ್ರಿ, ನೀವು ನಿಮ್ಮ ಅಮ್ಮನ ಜೊತೆ ಹೋಗ್ತಾ ಇದ್ದೀರಾ? ಅಮ್ಮನ ಜೊತೆ ಹೋಗ್ಬೇಕು ಅಂತ ಕೆಲ್ಸ ಕೆಲ್ಸ ಬಿಡ್ತಿದ್ದೀರಾ ಹೇಗೆ? ಅಯ್ಯೋ, ಕೆಲ್ಸ ಕೆಲ್ಸ ಬಿಡಕ್ಕಾಗಲ್ಲ. ಸದ್ಯ ಅಷ್ಟಾದ್ರೂ ವಿವೇಕ ಇದೆಯಲ್ಲ ನಿಮ್ಗೆ. ಮೊನ್ನೆ ತಾನೇ ನಮ್ ನಿಧಿಗೆ ಅಷ್ಟೊಂದ್ ಫೀಸ್ ಕಟ್ಟಿ ಇಂಗ್ಲಿಷ್ ಸ್ಕೂಲ್ಗೆ ಸೇರಿಸಿದೀವಿ, ಆಮೇಲೆ ಅದಕ್ಕೇನ್ ಮಾಡಕ್ಕಾಗತ್ತೆ? ಇದನ್ನೆಲ್ಲ ಯೋಚನೆ ಮಾಡೆ, ಯಾರಿಗೂ ಕಷ್ಟ ಆಗ್ಬಾರ್ದು ಅಂತ ನಾವು ಹೋಗ್ತಾ ಇರೋದು. ಇದ್ರಲ್ಲಿ ಕಷ್ಟ ಏನಮ್ಮ ಬಂತು? ಸೀನಾ, ನಾನ್ ನಿರ್ಧಾರ ಮಾಡಾಗಿದೆ, ನಾವು ಹೋಗ್ಲೇಬೇಕು ಅಂತ. ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಕಣ್ರು. ಅತ್ತೆ, ನೀವು ಒಳ್ಳೆ ಉದ್ದೇಶ ಇಟ್ಕೊಂಡು ಇಲ್ಲಿಂದ ಹೋದ್ರು ಕೆಟ್ಟದೆಲ್ಲ ಬಂದು ನನಗೆ ಸುತ್ಕೊಳತ್ತೆ. ನೋಡು, ಈ ಮಾತಿಗೆ ಮಾತು ಬೆಳೆಸೋದಕ್ಕೆ ನನಗೆ ಇಷ್ಟ ಇಲ್ಲ. ನಾ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ಹೋಗ್ತೀನಿ ಅಷ್ಟೇ. ಅಲ್ವೇ, ನನಗೆ ಈ ಮನೆ ಬಿಟ್ರೆ ಆ ಮನೆ, ಆ ಮನೆ ಬಿಟ್ರೆ ಈ ಮನೆ, ನಾ ಇನ್ನೆಲ್ಲೇ ಹೋಗ್ಲಿ? ಸುಬ್ಬ ಒಂದ್ ನೆಲೆ ಕಾಣೋವರೆಗೂ ತಾನೇ ಇದೆಲ್ಲ. ಇದೆಲ್ಲ ಮಾತಾಡ್ಕೊಂಡು ನಿಂತ್ಕೊಳಕ್ಕೆ ಹೊತ್ತಿಲ್ಲ, ಬರ್ತೀನಿ. ಈಗ್ಲೇ ಲಕ್ಕಿ ಅವ್ರಿಗೆ ತುಂಬಾ ಕೋಪ ಬಂದಿದೆ. ನೀನ್ ಇನ್ನೂ ಮಾತಾಡ್ತಿದ್ರೆ ಅವ್ರಿಗೆ ಇನ್ನೂ ಕೋಪ ಬರುತ್ತಲ್ವಾ? ನಾನ್ ಮಾವನ್ ನೋಡ್ಕೋತೀನಿ, ನೀನ್ ಹೋಗು. ಪಿಂಕಿ, ದಯವಿಟ್ಟು ಮಾವನ್ ಚೆನ್ನಾಗಿ ನೋಡ್ಕೋ. ತಗೋ. ನನ್ನನ್ ಮದ್ವೆ ಆಗ್ಬೇಕಾದವನು ಆ ಡುಮ್ಮಿನ ಮದ್ವೆ ಅದೆ. ನಾನು ನಿನ್ನ ಸುಖವಾಗಿರೋದಕ್ಕೆ ಬಿಡ್ತೀನ? ಖಂಡಿತ ಇಲ್ಲ. ಮಾವನ ಈ ಸ್ಥಿತಿಗೆ ನಾನೇ ಕಾರಣ ಆಗೋದ್ನ? ನನ್ನಿಂದ ಅವ್ರು ಇಷ್ಟೆಲ್ಲ ಅನ್ಭವಿಸ್ಬೇಕಾ? ಅಲ್ಲ, ನಾನು ಹೋದ ಕಡೆ ಎಲ್ಲ ನನಗೆ ಯಾಕೆ ಕಷ್ಟನೇ ಕೊಡ್ತೀಯ? ನನ್ನ ಹಣೆ ಬರನೇ ಇಷ್ಟ. ಅಷ್ಟು ಅಭಿಮಾನದಿಂದ ನನ್ನ ಸೊಸೆಯಾಗಿ ತಂದ್ರು ಮನೆಗೆ, ಆದರೆ ನಾನು ಅವ್ರಿಗೆ ಏನು ಮಾಡೋಕ್ಕಾಗಲಿಲ್ಲ. ನಾನು ಕಬಡ್ಡಿ ಕಲ್ಸ್ಕೊಡ್ತೀನಿ ಅಂತ ಅವರೇ ಮುಂದೆ ಬಂದರು. ಅಲ್ಲೂ ನಾನು ಅವ್ರಿಗೆ ಬೇಸರ ಮಾಡಿಬಿಟ್ಟೆ.
ಈಗಲೂ ಈಗಲೂ ನನ್ನ ಕೈಯಲ್ಲಿ ಕಬಡ್ಡಿ ಆಡೋಕ್ಕಾಗುತ್ತೆ ಅಂತ ಅವ್ರು ನಂಬ್ತಾರೆ. ಅಂಥ ದೇವ್ರಂಥ ಮನುಷ್ಯಂಗೆ ಯಾಕೆಷ್ಟು ಕಷ್ಟ ಕೊಡ್ತೀಯ ದೇವ್ರೇ? ನಿನ್ನ ಮನಸ್ಸಲ್ಲಿರೋದಿನ ಆ ದೇವ್ರ ಹತ್ರ ಹೇಳ್ಕೊಂಡ್ರೆ ತಾನೆ ನಿನಗೆ ಸಮಾಧಾನ? ಅವನ ಕೃಪೆ ಇದ್ರೆ ಅಲ್ವಮ್ಮ ಎಲ್ಲ ಸರಿ ಹೋಗೋದು. ಕಬ್ಬನ ಕಾದಿದೆ, ಈಗ್ಲೇ ಬಡಿದ್ರೆ ಬಗ್ಗುತ್ತೆ. ಗೀತಾ, ನಿನಗೊಂದು ಮಾತು ಹೇಳ್ತೀನಿ. ಮದುವೆ ಆಗಿ ಈ ಮನೆಗೆ ನಾನು ಸೊಸೆಯಾಗಿ ಬಂದಾಗ ನರಸಿಂಹ ನನ್ನನ್ನು ಅತ್ತಿಗೆಯಾಗಿ ನೋಡಿಲ್ಲ, ತಾಯಿ ಥರ ನೋಡ್ಕೊಂಡ. ನಾನು ಹಾಗೆ ಅವನನ್ನು ಮಗನ ಥರ ನೋಡಿಕೊಂಡೆ. ಅದಕ್ಕೆ ಅವನಿಗೆ ಪೆಟ್ಟಾಗಿ ರಕ್ತ ಸುರಿದನ್ನೆಲ್ಲ ನೋಡಿದಾಗ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಬಾಯಿಗೆ ಬಂದಾಗೆಲ್ಲ ನಿನ್ನ ಬೈದ್ಬಿಟ್ಟೆ. ಬೇಜಾರು ಮಾಡ್ಕೋಬೇಡಮ್ಮ, ಆದರೆ ಇಷ್ಟೆಲ್ಲ ಆಗಿದ್ದು ನನ್ನಿಂದಾನೇ ಅಲ್ವಾ ಅಮ್ಮ. ನೋಡ್ತೀಯಾ, ನೀನೇ ಒಪ್ಕೊಂಡಿಯಲ್ಲ, ಅಂದಮೇಲೆ ಬಿಡು. ಆದರೆ ಗೀತಾ, ನಿನಗೊಂದು ಮಾತು ಹೇಳ್ತೀನಿ, ನಿಮ್ಮಮ್ಮ ಈ ಮನೆಯಿಂದ ಹೋಗಿದ್ದು ಒಳ್ಳೇದೇ ಆಯಿತು. ನಿನಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ನಾವೆಲ್ಲರೂ ಸೇರಿ ನಿನ್ನ ತಾಯಿನ ಮನೆಯಿಂದ ಹೊರಗೆ ಹಾಕಿದ್ದೀವಿ ಅಂತ. ನನಗೂ ಆಸೆ ಇದೆ ಎಲ್ಲರೂ ಸೇರಿ ಒಟ್ಟಿಗೆ ಇರಬೇಕು, ಹಂಚ್ಕೊಂಡು ತಿನ್ನಬೇಕು ಅಂತ. ಆದರೆ ಆಡ್ಕೊಳ್ಳೋ ಜನರ ಬಾಯಿ ಮುಚ್ಚಕ್ಕಾಗತ್ತಾ? ಮಗಳನ್ನ ಕೊಟ್ಟು ಅಳಿಯನ ಮನೆಯಲ್ಲಿ ಠಿಕಾಣಿ ಹೂಡಿದ್ದಾರೆ ಅಂತ ಆಡ್ಕೋತಾರೆ. ಬೇರೆ ಮನೆಯಿಂದ ಪಕ್ಕದ ಮನೆಗೆ ಹೋದರೂ ಅದು ಇದು ಮಾತುಕತೆಯಿಂದ ಬರ್ತಾ ಇರ್ತಾರ? ನೋಡೋರು ಏನು ಅನ್ಕೋತಾರೆ? ನಮ್ಮ ನರಸಿಂಹನ್ಗೆ ಹೀಗೆಲ್ಲ ಆಗದೇ ಇದ್ದಿದ್ರೆ ನಿಮ್ಮ ತಾಯಿಗೆ ಅರ್ಥ ಆಗ್ತಿತ್ತಾ? ನಾನು ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ. ಯಾರು ಗೊತ್ತು, ನಿಮ್ಮ ಅಮ್ಮನಿಗೆ ಅರ್ಥ ಆಗಲಿ ಅಂತಾನೆ ಹೀಗೆಲ್ಲ ಆಗಿರಬೇಕು. ಏನೇ ಆದರೂ ನಮ್ಮೂರು ನಮ್ಮ ಮನೆ ಅಂತ ಹೇಳಿದ್ರೇ ಚಂದ, ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ. ಏನೋಪ್ಪ, ನನ್ನ ಮನಸ್ಸಿಗೆ ಅನಿಸಿದ್ದನ್ನ ನಾನು ನಿನಗೆ ಹೇಳಿದೆ. ನಿಮ್ಮ ತಾಯಿ ನಿಮ್ಮನೇಲೆ ಸಂತೋಷವಾಗಿರಲಿ ಅನ್ನೋದೇ ನನ್ನ ಆಸೆ ಕೂಡ. ಇಷ್ಟು ವರ್ಷ ಯಾರ ಹತ್ರನೂ ಒಂದು ಮಾತು ಅನ್ಸ್ಕೊಳ್ದೇನೆ ಬದುಕಿರೋರು, ಇನ್ ಮುಂದೇನೂ ಹಾಗೆ ಇರಬೇಕು. ಉಳಿದಿತ್ತು ನಿಮಗೆ ಬಿಟ್ಟಿತ್ತು, ಯೋಚನೆ ಮಾಡಿ. ಅಪ್ಪ, ನಿಂಗೆ ನೆನಪಿದೆಯಾ ಈ ಗೊಂಬೆ ಥರದ್ದೇ ಹುಡುಗನ ಜೊತೆ ಮದುವೆ ಮಾಡಿಕೊಡ್ತೀನಿ ಅಂತಿದ್ದೆ? ನಿನ್ನ ಕಣ್ಮುಂದೆ ಇಲ್ಲದೆ ಹೋದರೂ ಆ ಕೆಲಸನೇನೋ ಮಾಡಿಬಿಟ್ಟೆ. ಆದರೆ ಎಲ್ಲ ಎಷ್ಟು ಬೇಗ ಬದಲಾಗೋಗುತ್ತಲ್ಲ, ಗೊಂಬೆ ಥರದ ಹುಡುಗನ ಜೊತೆ ಏನೋ ನಿನ್ನ ಮದುವೆ ಮಾಡಿಕೊಟ್ಬಿಟ್ಟೆ, ಆದರೆ ಅವ್ರನ್ನ ಉಳಿಸ್ಕೊಳ್ಳೋ ಅದೃಷ್ಟ ನನಗಿಲ್ಲ ಅಪ್ಪ. ಇಷ್ಟು ದಿನ ನಾನವ್ರಿಗೆ ಬರೀ ನೋವು ದುಃಖ ಬೇಜಾರು ಇದನ್ನೇ ಕೊಟ್ಟಿದ್ದೀನಿ. ಮಾವನಿಗೆ ನಾನು ಯಾವ ವಿಷಯನೂ ಹೇಳದೆ ಹೋಗಿದ್ದಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ವೇನೋ. ನನ್ನಿಂದ ಮತ್ತೆ ಎಲ್ರಿಗೂ ನೋವಾಗೋ ಹಾಗಾಯಿತು.